ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋ ಬಂದುಬಿಟ್ಟು, ಈ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಫೇಸಲ್ಲಿ ತುಂಬ ನಮಗೆ ಏನು ಇರಿಟೇಷನ್ನು ಅಥವಾ ಏನಾದರೂ ಸ್ಕಿನ್ ಔಟ್ ಆಗಿರೋದು ಆ ಥರದ್ದು ಏನಾದರೂ ಪ್ರಾಬ್ಲಮ್ ನಾವು ಫೇಸ್ ಮಾಡಿರೋದು ನೋಡಿರ್ತೀವಿ. ನಾವು ಏನಾದರೂ ಇವಾಗ ಏನು ಕಾಸ್ಮೆಟಿಕ್ಸ್ ಥರದ್ದು ನಾವು ಏನಾದರೂ ಯೂಸ್ ಮಾಡ್ತಾಯಿದ್ರೆ ಅದರಿಂದ ಸ್ಕಿನ್ ಡ್ಯಾಮೇಜ್ ಆಗೋವಂಥದ್ದು ಇರುತ್ತೆ. ಹಾಗಾಗಿ ಹೋಮ್ ರೆಮಿಡಿ ಥರ ನಾವು ಇದನ್ನು ಫಾಲೋ ಮಾಡ್ತಾ ಬಂದರೆ ಸ್ಕಿನ್ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ಗೆ ನಾನು ಇವತ್ತಿಂದು ವೀಡಿಯೋ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿರೋಂಥ ವ್ಯವಸ್ಥೆಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಫೇಸನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಗ್ಲಿಸರಿನ್ನು ಒಂದು 2-3 ಡ್ರಾಪ್ಸ್ ಅಷ್ಟು ನಾವು ಪಾಮ್ಗೆ ಅದನ್ನು ಗ್ಲಿಸರಿನ್ನ ಹಾಕ್ಕೋಬೇಕು. ಗ್ಲಿಸರಿನ್ ನಮಗೆ ಸ್ಕಿನ್ನ ತುಂಬ ಸ್ಮೂತಾಗಿ ಕೊಡುತ್ತೆ ಮತ್ತು ಮಾಯಿಶ್ಚರೈಸರಾಗಿ ಇಡುತ್ತೆ. ಲೆಮನ್ನು ಅಷ್ಟೇ ಒಂದು 3-4 ಡ್ರಾಪ್ಸ್ ಅಷ್ಟು ಲೆಮನ್ ಹಾಕ್ಕೋಬೇಕು. ಇದು ಅಷ್ಟೇ ಸ್ಕಿನ್ ವೈಟನ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಏನಾದರೂ ರ್ಯಾಷಸ್ ಥರ ಆಗಿದ್ದರೆ ಅದನ್ನು ಇದು ಇಂಪ್ರೂವ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡುತ್ತೆ. ಇದ್ರ ಜೊತೆಗೆ ಒಂದು 3-4 ಡ್ರಾಪ್ಸ್ ಅಷ್ಟು ಇಲ್ಲ ಅಂತೇಳಿದ್ರೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲು ಇದಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಪಾಮಲ್ಲಿ ಸ್ವಲ್ಪ ವಾರ್ಮ್ನೆಸ್ ಬರೋ ಥರ ಅದನ್ನು ರಬ್ ಮಾಡಬೇಕು. ಎರಡು ಪಾಮಿಂದ ರಬ್ ಮಾಡಿದಾಗ ಸ್ವಲ್ಪ ವಾರ್ಮ್ನೆಸ್ ಬರುತ್ತೆ. ಅದನ್ನು ನೀವು ಫೇಸಿಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಇವಾಗ ಅಪ್ಲೈ ಮಾಡ್ಕೊಳೋದು ಪ್ರೊಸೀಜರ್ ಆದ ತಕ್ಷಣ ನೆಕ್ಸ್ಟ್ ಒಂದು ನಾವು ಫೇಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ಸ್ವಲ್ಪ ಮಸಾಜ್ ಕೊಡಬೇಕಾಗತ್ತೆ. ಅಂದರೆ ಅದರಲ್ಲಿ ಸ್ವಲ್ಪ ಫೇಶಿಯಲ್ ಮಸಾಜ್ ಅಂತಲೇ ಬರುತ್ತೆ. ನಾವು ಪಾರ್ಲರಲ್ಲೆಲ್ಲ ವಿಸಿಟ್ ಮಾಡಿದಾಗ ಅವರು ಫೇಶಿಯಲ್ ಮಾಡೋ ಟೈಮಲ್ಲಿ ಮಾಡಿರ್ತಾರೆ ಅಲ್ವಾ, ಆ ಥರ ನಾವು ಸ್ವಲ್ಪ ಪ್ರೆಷರ್ ಕೊಟ್ಬಿಟ್ಟು ನಮ್ಮ ಫೇಸನ್ನು ನಾವು ಮಸಾಜ್ ಮಾಡಬೇಕಾಗತ್ತೆ. 5 ಥರದ್ರಲ್ಲಿ ನಾವು ಇದನ್ನು ಮಸಾಜ್ ಕೊಡಬೇಕಾಗತ್ತೆ. ನಮ್ಮ ಫೇಸಲ್ಲಿರೋಂಥ ಏನು ಡೆಡ್ ಸೆಲ್ಸ್ ಏನಿರುತ್ತೆ ಅದು ಹೋಗುತ್ತೆ, ಮತ್ತು ಸ್ಕಿನ್ ಔಟ್ ಆಗಿರೋದು ಹೋಗುತ್ತೆ, ಮತ್ತು ನಮ್ಮ ಫೇಸ್ ಇರಿಟೇಷನ್ ಆಗ್ತಿರತ್ತಲ್ಲ ಅದನ್ನು ಹೋಗುತ್ತೆ, ಮತ್ತು ಏನಾದರೂ ಸ್ಕಿನ್ ಡ್ಯಾಮೇಜಸ್ ಆಗಿದ್ರೂ ಅದು ಹೋಗುತ್ತೆ. ಮತ್ತು ಆ್ಯಂಟಿ ಏಜಿಂಗ್ ಥರ ವರ್ಕ್ ಮಾಡುತ್ತೆ ಇದು, ಯಾಕಂದರೆ ಕೊಕೊನಟ್ ಆಯಿಲ್ ನಮಗೆ ಗೊತ್ತಿರೋ ಥರನೇ ಅದು 10% ಯಂಗರ ಕಾಣುತ್ತೆ, ಅಂದರೆ 10 ವರ್ಷ ಕಡಿಮೆಯಾಗಿ ಕಾಣೋ ಥರ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ಲು. ನಮ್ಮ ಮಸಾಜ್ ಕೊಟ್ಟಾಗ ಏನಾಗುತ್ತೆ, ಸ್ಕಿನ್ ಟೈಟ್ ಆಗುತ್ತೆ, ಆವಾಗ ಏನಾಗುತ್ತೆ ನಮಗೆ ಸೈನ್ ಆಫ್ ಏಜಿಂಗ್ ಅಂತ ಏನಿರುತ್ತೆ ಮತ್ತು ಡಬಲ್ ಚಿನ್ ಅಂತ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಆಗೇನಾಗುತ್ತೆ, ಸ್ಕಿನ್ ನಮ್ಮದು ಗ್ಲೋಯಿಂಗ್ ಆಗಿ ಕಾಣುತ್ತೆ. ಮತ್ತು ನಾವು ಇವಾಗ ಏನು ಮಾಡ್ತೀವಿ, ತಪ್ಪು ಮಾಡೋದೇನು ಅಂತ ಹೇಳಿದ್ರೆ, ನಮ್ಮ ಫಿಂಗರ್ ಟಿಪ್ಸ್ ಏನಿರುತ್ತೆ ಅದರಿಂದ ನಾವು ಏನು ಇದನ್ನೆಲ್ಲ ಮಸಾಜ್ ಮಾಡ್ಕೊತಾ ಇರ್ತೀವಲ್ಲ, ಕೆಲವೊಂದು ಪ್ರೆಷರ್ ಪಾಯಿಂಟ್ ನಾವು ಯೂಸ್ ಮಾಡಿ ಆ ಪಾಯಿಂಟಿಗೆ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ. ನೋಡಿ, ಕಣ್ಣಿನ ಸುತ್ತ ನಾವು ಇದನ್ನು ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಅದೆಲ್ಲ ನಮಗೆ ಆ್ಯಕ್ಟಿವೇಟ್ ಆಗಬೇಕು. ಮತ್ತು ನಮ್ಮ ಏನು ಪ್ರೆಷರ್ ಹಾಕ್ತೀವಿ ಅಂದರೆ ತುಂಬ ನಾವು ಪ್ರೆಷರ್ ಹಾಕೋದೇನು ಬೇಕಿಲ್ಲ, ಲೈಟ್ ಪ್ರೆಷರ್ ಹಾಕಿ ನಾವು ಮಸಾಜ್ ಮಾಡಿದಾಗ ನಮ್ಮ ಸ್ಕಿನ್ ಟೈಟ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. 40+ ಆಗ್ತಿದೆ ಅಂತ ಹೇಳಿದ್ರೆ ನಾವು ತುಂಬ ಸ್ಕಿನ್ ಏನು ಸೈನ್ ಆಫ್ ಏಜಿಂಗ್ ಕಾಣೋದನ್ನು ನೋಡ್ತಿರ್ತೀವಿ, ಮತ್ತು ಸ್ಕಿನ್ ಡ್ಯಾಮೇಜ್ ಆಗೋದು ನೋಡ್ತಿರ್ತೀವಿ. ನಾವು ಕೇರ್ ಮಾಡದೇ ಇದ್ದಾಗ ತುಂಬ ಸಫರ್ ಪಡ್ತೀವಿ ಅಲ್ಲ, ಹಾಗಾಗಿ ನಾವು ಆದಷ್ಟು ಸ್ಕಿನ್ನನ್ನು ನಾವು ಮಸಾಜ್ ಕೊಡಬೇಕಾಗತ್ತೆ. ವಿತ್ ಆಯಿಲು ಮಾಡಿದ್ರೆ ನಾವು ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಲೆಮನ್ ನಾವು ಯೂಸ್ ಮಾಡ್ತೀವಿ ಅಲ್ವಾ, ಅಡುಗೆಗೆಲ್ಲ ಬಳಸ್ತೀವಿ, ಅದೇ ಥರ ನಾವು ಫೇಶಿಯಲ್ಲ ಇದನ್ನೆಲ್ಲ ಮಸಾಜ್ ಮಾಡೋವಾಗ ಹಾಕ್ಕೊಂಡ್ರೆ ನಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿ ಬ್ರೈಟನ್ ಆಗುತ್ತೆ. ನಾವು ಆದಷ್ಟು ತಿರುಳನ್ನು ಸ್ಕಿನ್ಗೆ ರಬ್ ಮಾಡೋದಕ್ಕೆ ಯಾವತ್ತೂ ಹೋಗಬಾರ್ದು. ಅದನ್ನು ಏನು ಲೆಮನ್ ಡ್ರಾಪ್ ಅಷ್ಟೇ ತೊಗೊಂಡು ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾವು ಸ್ಕಿನ್ನನ್ನು ಮಸಾಜ್ ಕೊಟ್ಟಷ್ಟು ನಮ್ಮ ಪ್ರೆಷರ್ ಪಾಯಿಂಟ್ಸು ಆ್ಯಕ್ಟಿವೇಟ್ ಆಗುತ್ತೆ, ಮತ್ತು ನಮಗೆ ಸ್ಕಿನ್ ಗ್ಲೋ ಆಗೋದಕ್ಕೆ ಬ್ರೈಟನ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ದಿನದಲ್ಲಿ ಒಂದು 10 ನಿಮಿಷ ಈ ಥರ ನೀವು ರಿಲ್ಯಾಕ್ಸ್ ಆಗಿ ಮಾಡಿದ್ರೆ ಆ ಫೇಸ್ ಸೆಲ್ಸ್ ಏನಿರುತ್ತೆ ಅದೆಲ್ಲ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ನಮ್ಮ ಸೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿ ತುಂಬ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಆಯಿಲ್ ಮಸಾಜ್ ಮಾಡಿದಾಗ ನಮ್ಮ ಸ್ಕಿನ್ ಆಟೋಮೆಟಿಕಲಿನೇ ಗ್ಲೋ ಆಗುತ್ತೆ. ನಾನು ಇವಾಗ ಮಸಾಜ್ ಮಾಡೋ ಟೈಮಲ್ಲಿ ಆಲ್ಮೋಸ್ಟ್ ಗ್ಲಿಸರಿನ್ನು ಮತ್ತು ಕೊಕೊನಟ್ ಆಯಿಲ್ ಏನು ಮಿಕ್ಸ್ ಮಾಡಿಕೊಂಡಿದ್ದೆ ಅದರದ್ದು ಸ್ವಲ್ಪ ನನಗೆ ಅಂದರೆ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಸ್ಕಿನ್ನು, ಮತ್ತು ನೋಡಿ ಗೊತ್ತಾಗ್ತಿದೆ ನಿಮಗೆ ಅಷ್ಟು ಆಯಿಲಿ ಅಂತ ಅನ್ನಿಸ್ತಾ ಇಲ್ಲ. ಇವಾಗ ಆಗಿದೆ ಮಸಾಜ್. ಇವಾಗ ಇದನ್ನು ಒಂದು 1/2 ಅವರು ಸ್ನಾನಕ್ಕಿಂತ ಮುಂಚೆ ನಾನು ಅಪ್ಲೈ ಮಾಡಿರೋದು. ಇವಾಗ ಅದನ್ನು ಫೇಸ್ ವಾಶ್ ಮಾಡಿದ್ರೆ ಆಯಿತು. ಡೈಲಿ 1-10 ಮಿನಿಟ್ಸು ನೀವು ಇದನ್ನು ಮಾಡ್ತಾ ಬಂದರೆ ಬೇರೆ ಯಾವುದು ನಮಗೆ ಏನು ಸ್ಕಿನ್ನನ್ನು ಬ್ರೈಟನ್ ಮಾಡ್ಕೊಳೋದಕ್ಕೆ ಗ್ಲೋ ಮಾಡ್ಕೊಳೋದಕ್ಕೆ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡೋದೇನು ಬೇಕಿರಲ್ಲ. ನೋಡಿದ್ರಿ ಇಲ್ಲ ಫ್ರೆಂಡ್ಸ್, ನಾವು ಡೈಲಿ ಇದನ್ನು ಮಾಡ್ಕೊತಾ ಬಂದರೆ ಏನು ನಾವು ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಅಥವಾ
ತುಂಬಾ ಚಿನ್ ಡಬಲ್ ಚಿನ್ ಅಂತ ಏನ್ ಹೇಳುತ್ತೆ ಅದು ಬಂದಾಗ, ಮತ್ತೆ ತುಂಬಾ ಫೇಸ್ ಡಲ್ ಅಂತ ಅನಿಸ್ತಾ ಇರತ್ತೆ ಅಲ್ವಾ, ಮತ್ತೆ ರಿಂಕಲ್ಸ್ ಬಂದಿರುತ್ತೆ, ಸೈನ್ ಆಫ್ ಏಜಿಂಗ್ ಏನಿರತ್ತೆ ಅದೆಲ್ಲ ರಿಮೂವ್ ಆಗ್ಬೇಕು ಅಂತ ಹೇಳಿದ್ರೆ, ನೀವು ಆದಷ್ಟು ಈ ತರ ನೀವು ಡೈಲಿ ಮಾಡ್ತಾ ಬಂದ್ರೆ ನಿಮ್ಗೆ ಅದು ಹೊರಟೋಗುತ್ತೆ. ಸೈನ್ ಆಫ್ ಏಜಿಂಗ್ ನಮ್ಗೆ 40+ ಆಗ್ತಿದೆ ಅಂತಂದಾಗ ನಾವು ಅದನ್ನೆಲ್ಲ ಫೇಸ್ ಮಾಡಿರ್ತೀವಿ ಅಲ್ವಾ, ಹಂಗಾಗಿ ಇದು ನೀವು ಫಾಲೋ ಮಾಡ್ತಾ ಬಂದ್ರೆ ನಿಮ್ಮ ಸ್ಕಿನ್ ತುಂಬಾ ಟೈಟ್ ಆಗುತ್ತೆ, ಮತ್ತೆ ಏನು ಡಬಲ್ ಚಿನ್ ಅಂತ ಏನಿರತ್ತೆ ಅದು ಇರೋದಿಲ್ಲ, ಹಂಗಾಗಿ ಫೇಸು ತುಂಬಾ ಗ್ಲೋ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಇವತ್ತಿಂದು ಒಂದು ಸಿಂಪಲ್ ರೆಮಿಡಿ, ನಾವು ಸ್ನಾನಕ್ಕಿಂತ ಮುಂಚೆ ಅಥವಾ ನೈಟ್ ಮಲಗೋಕ್ಕಿಂತ ಮುಂಚೆ ನಾವು ಮಾಡಿಕೊಂಡಾಗ ತುಂಬಾ ಬೆನಿಫಿಟ್ಸ್ ನೀವು ತಗೊಂತೀರಾ ನೋಡಿ. ನಾನು ಯಾವುದೇ ಏನೋ ಅಂದ್ರೆ ಮೇಕಪ್ ಇಲ್ದೇನೆ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇರೋದು. ನೀವು ಡೈಲಿ ಒಂದು ಹಾಫ್ ಅನ್ ಅವರ್ ಮುಂಚೆ ಸ್ನಾನಕ್ಕಿಂತ ಮುಂಚೆ, ಇಲ್ಲಾಂದ್ರೆ ಹಾಫ್ ಅನ್ ಅವರ್ ಮಲಗೋಕ್ಕಿಂತ ಮುಂಚೆ ಇದನ್ನ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಹೋಪ್ಫುಲ್ಲಿ ಇವತ್ತಿಂದ ವಿಡಿಯೋ ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಒಂದು ನಾವು ಏನು ಮಸಾಜ್ ಮಾಡ್ಕೊತೀವಿ ಒಂದ್ಸಲ ಅದರಲ್ಲೇ ಡಿಫ್ರೆನ್ಸ್ ತುಂಬಾ ಗೊತ್ತಾಗುತ್ತೆ ನಿಮ್ಗೆ, ಹಂಗಾಗಿ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಅದರದ್ದು ಬೆನಿಫಿಟ್ ತಿಳಿಯುತ್ತೆ. ಇವತ್ತಿಂದ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ವಾಚಿಂಗ್, ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.